ಜನಮಾನಸಿಗೆ ನಿಂದಿಸಿ ಘಾಸಿ ಮಾಡಿದ. ಅದರಂತೆ ಇಂದು ನನ್ನ ತಮ್ಮ ಶರತನಿಗೆ ಅಡ್ಡ ಬಂದು ಇಲ್ಲ ಸಲ್ಲದ ಮಾತನಾಡಿದ ನಿನ್ನ ನಾಲಿಗೆಯನ್ನು ಕಿತ್ತು ಕತ್ತಲಲ್ಲಿ ಕತ್ತರಿಸಿದ್ದೆ ಹೋದರೆ ನಾನು ವಿಷನಾಗರ ವಜ್ರ ಕಾಂತನೆ ಅಲ್ಲ. ದೀಪ ಆರುವ ಮುನ್ನ ಅತಿ ಹೆಚ್ಚು ಉರಿಯುತ್ತದೆ. ಆದರಂತೆ ನಿನ್ನ ಸಾವು ಸಮೀಪ ಬಂದಾಗ ಅತಿ ಹೆಚ್ಚು ಮೆರೆಯುತ್ತಿರುವೆ. ನಿನ್ನ ಲಕ್ಷ್ಮಣನಿಗಾಗುತ್ತಿದ್ದೆ ನೀವು ಮಾಡದಿದ್ದರೆ ನನ್ನ ಹಣಕ್ಕೆ ಅಂದರೆ ಅವನಾಡಿದ ಮಾತುಗಳನ್ನು ನೆನಪಿಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ಧಗ ಧಗ ಧಗನ ಬೆಂಕಿ ಬೆಂಕಿ ಇಟ್ಟಂತಾಗುತ್ತದೆ. ಅವನು ಮಾತ್ರ ಸುಮ್ಮನೆ ಬಿಡ್ಬಾರ್ದಣ್ಣ, ಮಾತ್ರ ಸುಮ್ಮನೆ ಬಿಡಬಾರ್ದು. ಚಿಂತೆ ಬಿಡು ಶರತ್, ಅವನು ಹಾಳಾದರೆ ನಾನು ಕರುಣ, ಅವನು ಹುಲಿಯಾದರೆ ನಾನು ವೀರ ಕೇಸರಿ, ಅವನು ವೀರನಾದರೆ ನಾನು ಪರಾಕ್ರಮಿ. ಅಸ್ಮರಣ ನಿನ್ನ ಹೆಸರು ಕೇಳಿದ್ರೆ ಸಾಕು, ಅವನು ನಿದ್ದೆ ಮಾಡಿರಬಾರ್ದು. ಹಾಗೆ ಏನಾದ್ರೂ ಪ್ಲ್ಯಾನ್ ಮಾಡೋಣ. ಅದಕ್ಕಿರೋದು ಒಂದೇ ದಾರಿ, ಜೇನು ಗೂಡಿರ್ತಾರ ಅವರ ಮನೆಯನ್ನು ಚಿತ್ರ ಚಿತ್ರ ಮಾಡಿ ನಂತರ ಒಬ್ಬೊಬ್ಬರನ್ನು ಬೇಟೆ ಆಡುವುದು. ಹೇಗಿದೆ ನನ್ನ ಮೈ ಆಚಮಣ್ಣ, ನೀನು ಹಾಕುವ ಚಕ್ರಿವದೊಳಗೆ ಸುಲಕಿ ಹೊರ ಬರಲೆ ವಿಲವಿಲ್ಲಲೆ ಒದ್ದಾಡಿ ಪ್ರಾಣ ಬಿಡಬೇಕು. ಅಂದಾಗಲೇ ನನ್ನ ಜೀವಕ್ಕೆ ನೆಮ್ಮದಿ. ಅದೇ ಶಾಡಿಗಾಗಿ ಇಷ್ಟು ವರ್ಷದಿಂದ ಪಕ್ಷ ಅಂತ ಕಾಯುತ್ತೆ ಬ್ರದರ್. ಅವರು ಸಮಾಧಿ ಆದಾಗಲೇ ನನ್ನ ಜೀವಕ್ಕೆ ನೆಮ್ಮದಿ. ಈ ಇಡೀ ಹತ್ತು ಹಳ್ಳಿಗೂ ನಾವೇ ಚಕ್ರಾಧಿಪತಿಗಳು, ನಮಗೆ ನಾವೇ ನಾವೇ ಸರ್ವಾಧಿಕಾರಿಗಳು. ನೀನೇ ಯುವರಾಜ, ನಾನೇ ಮಹಾರಾಜ. ಇದನ್ನು ನೀವು ಮಾಡುತ್ತಿರುವ ಕಾರ್ಯ ತಾನ ನಮ್ಮ ಕೆಸರಾದ ಈ ಮನೆಯಲ್ಲಿ ಬರೀ ಕಲ್ಪನೆ ಬಾಧಗಳಾಯ್ತಲ್ಲ, ಏನಾಗಿದೆ ನಿಮಗೆ? ಬಾ ಶಶಿ ಬಾ, ಕಾನ ಧರ್ಮ ಅಂತ ಕೂತರೆ ನಮಗೆ ನಾಳೆ ಹಿರಿಮಣ್ಣು ಸಿಗೋದು. ಇಂದು ನೀನು ಒಂದು ಉಂಟು ಮೆರುತ್ತಿರುವುದು ನಾನು ಸಂಪಾದಿಸಿದಲ್ಲಿ ತಿಳಿಯಿತೆ. ನಿನ್ನ ಪಾಪದ ಹಣದಲ್ಲಿ ಬಾಳುವ ನನಗೆ ಇಷ್ಟವಿಲ್ಲ. ಹಣಕ್ಕಿಂತ ಮಾನ ಮರ್ಯಾದೆ ಮುಖ್ಯ. ನಾಳೆ ನೀನು ಸತ್ತ ಮೇಲೆ ಬರುವುದು ಹಣ ಅಂತಸ್ತು ಅಲ್ಲ, ಒಳ್ಳೆಯ ಗುಣ ಒಳ್ಳೆಯ ವ್ಯಕ್ತಿತ್ವ. ಅಣ್ಣನಿಗೆ ಎದುರು ಮಾತನಾಡುವಷ್ಟು ಹುಚ್ಚು ಹಿಡಿತೇನೋ ನಿನಗೆ? ಚಿಕ್ಕಂದಿನಿಂದ ಯಾವ ಕೊರತೆ ಬರದ ಹಾಗೆ ಜೋಪಾನ ಮಾಡಿದನಲ್ಲ, ಅದನ್ನೆಲ್ಲ ಮರೆತು ಮಂದ ಬುದ್ಧಿ ಅವನಾಗೆ ಮಾತನಾಡಬೇಡ. ನೀವು ಮಾಡುವ ಪುಣ್ಯದ ಕಾರ್ಯಗಳು ನನಗೆ ಚೆನ್ನಾಗಿ ಗೊತ್ತು. ಹೆಣ್ಣು ಹೊನ್ನು ಮಾಂಡುವೆ ಅಂದರೆ ಸಾಕು, ಹೆತ್ತ ತಾಯಿಯ ಕರುಣ ತೋರಿಸುಂಬ ನಿಂತರೆ ನನ್ನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಲು ನಿಂತೆಯ. ಹೆಣ್ಣನ್ನು ಓದಿಸಿದ್ದು ನಾನು ಮಾಡಿದ ಮೊದಲು ತಪ್ಪು. ನೀನು ನಾಳೆಯಿಂದ ಕಾಲೇಜನ್ನು ಬಿಟ್ಟು ಭಾಷಣಕರಿಗೆ ಗಮನ ಹರಿಸು. ನಾನು ಕೂಡ ಸಹೋದರ ಶಂಕರ್ ಪಾಟೀಲ್ ಅವರ ಮಗನೇ. ಈ ಮನೆಯಲ್ಲಿ ನನಗೂ ಹಾಕಿದೆ, ನನ್ನ ಇಷ್ಟರ ಹಾಗೆ ಬದುಕುವುದು ನನ್ನ ಹಕ್ಕು. ಈ ಆಸ್ತಿಗೆ ನಾನೇ ವರಸುದಾರ. ನಾಳೆ ನಾನು ಕೋಟು ಮೆಟ್ಟಿಲು ಹತ್ತಿದರೆ ನೀವು ಕಂಗೆಡಿಸಬೇಕಾಗುತ್ತದೆ. ಎಚ್ಚರ.
ಅಷ್ಟಕ್ಕೆ ನೀನು ಹೀಗೆ ಮಾಡುವುದಾ ಅಣ್ಣ? ಇಲ್ಲಿ ಬಿಡೋಣ, ಅವನಿನ್ನು ಚಿಕ್ಕವನು. ಏಯ್ ಶಶಿ, ಏನೋ ಆವೇಶದಲ್ಲಿ ಒಂದು ಮಾತನಾಡಿದೆ. ಅಣ್ಣನಾದ ನನಗೆ ನಿನಗೆ ಬಯ್ಯುವಷ್ಟು ಅಧಿಕಾರ ಇಲ್ವೇನು? ಹಾ, ಪ್ರಯಾಣ ಮಾಡಿ ಗಲಿದು ಬಂದಿದ್ಯಾ, ನೀನು ಹೋಗಿ ಒಳಗೆ ರೆಸ್ಟ್ ಮಾಡು. ಹಾಗೆ ಆಗಲಿಲ್ಲ. ಆದರೆ ಒಂದು ಮಾತಣ್ಣ, ನಿಮ್ಮ ತಮ್ಮ ಅಮಾಯಕ ನಿಂತು ಈ ಆಸ್ತಿಯನ್ನೇ ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಲು ಪ್ರಯತ್ನ ಪಟ್ಟರಿ. ನಿಮ್ಮನ್ನು ಮಾತ್ರ ಜೀವಂತವಾಗಿ ಉಳಿಸಲಾರಿ. ಆದರೆ ಓದುತ್ತಿರುವುದು ಲಾಯರ್ಗಿರಿ. ಓಕೆ ಶರಾಫ್, ಕೂಲ್ ಡೌನ್ ಕೂಲ್ ಡೌನ್, ಹೋಗು ನೀನು ರೆಸ್ಟ್ ಮಾಡು. ಕಾರ್ಯವನ್ನು ಮಾಡಲೇಬೇಕು. ಹಾ, ನೀನು ಆ ಲಾಯರ್ ಲಕ್ಷ್ಮೀಪತಿಯನ್ನು ಭೇಟಿ ಮಾಡಿ. ಈಗಲೇ ಹೊರಡುತ್ತೇನೆ. ಚಾಡುಗಾಲದಲ್ಲಿ ನಾಯಿ ಮೊಟ್ಟೆ ಇಟ್ಟಿತ್ತೆನ್ನು ಹಾಗೆ ಇದಕ್ಕೆ ಆ ಭಾರತದ ಕೈವಾರ ಇರಲೇಬೇಕು. ಮೊದಲು ಅವನಿಗೆ ದುಃಖತಿ ಕಾಣಿಸಿ, ನಂತರ ಇವನನ್ನು ಸದೆ ಪಡೆಯುತ್ತೇನೆ. ಈ ಹಾಳು ಗುಮಸ್ತ ಸೀನಪ್ಪ ಎಲ್ಲಿ ಹಾಳಾಗ ಹೋದ? ನಷ್ಟ ಏನಿಲ್ಲ, ಬರೀ ಲಾಭನ. ಅಂದರೆ ಏನಲ್ಲಿ ನಿನ್ನ ಮಾತಿನ ಅರ್ಥ? ನಿಮ್ಮಿಂದ ಸಾಲ ಪಡೆದು ಹೋಗಿದ್ಲಲ್ಲ ಸುಧಾ, ಅವಳನ್ನ ಕರ್ಕೊಂಡ್ ಬಂದಿನ್ರಿ ನಿಮ್ಮ ಬಲಿಪೀಠಕ್ಕ. ಶಭಾಷಿನಪ್ಪ, ಶಭಾಷ್ ಸರಿಯಾದ ಕೆಲಸವನ್ನೇ ಮಾಡಿದ್ದಾಳೆ. ಎಲ್ಲಿದ್ದಾಳು ನನ್ನ ಮೋಹನ ತರಂಗಿಣಿ? ಸುಧಾ ಸುಧವ ಬಾರವ ನಮ್ಮ ಧನಿಯರ ಹತ್ರ. ನಮಸ್ಕಾರ ಧನಿಯರು. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಅಂದು ನಿನಗೆ ಬಂದ ಕಷ್ಟವನ್ನು ಕಂಡು ನನ್ನಿಂದ ಹಣ ಪಡೆದೆ. ಆದರೆ ಇಂದು ವಸೂಲಿ ಮಾಡಲು ಬಂದ ನಮ್ಮ ನನ್ನ ತಮ್ಮ ಶರತನಿಗೆ ಇಲ್ಲ ಸಲ್ಲದ ಮಾತನಾಡುವೆಯ ದುಷ್ಟ ಹೆಣ್ಣು. ಕೊಟ್ಟ ಸಾಲ ಕೇಳೋದು ತಪ್ಪಲ್ಲ, ಆದ್ರೆ ಕೇಳುವ ರೀತಿ ತಪ್ಪಾಗಿತ್ತು. ಅದಕ್ಕೆ ಅವನಿಗೆ ತಕ್ಕ ಉತ್ತರ ಕೊಟ್ಟು ಕಳಿಸಿದರೆ ನಾವು ಬಡವರ ನಿಜ, ಆದ್ರೆ ಮೈ ಮಾರಿಕೊಳ್ಳುವ ಮಾನ ಗೆಟ್ಟ ಹೆಣ್ಣು ಅಲ್ಲ ನಾನು. ಹಂಗಾದ್ರೆ ಧನಿಯಾರ ಮೂರು ಬಿಟ್ಬಿಟ್ಟಾರಂತೀಯನವ್ವ. ಶೀನಪ್ಪ, ಉರಿಯ ಜೋಳಕ್ಕೆ ತುಪ್ಪ ಶುರು. ಏನಾಗ ಇವನನ್ನು ಕೇಟಿಲ್ಲ ಆಚೆ ಹಾಕು. ನಿಮ್ಮನ್ನು ಬಿಟ್ರೆ ಯಾರದಾರಿ ಬಡಪಾಯಿಗ? ನೀವ ದೇವ್ರು, ನೀವ ಅನ್ನದಾತರಿ ಸೌಕರ್ಯ. ಹಾಗ ಬಾ ದಾರಿಗೆ. ನಾನು ಕೊಟ್ಟ ಸಾಲ ಮರಳಿ ನೀಡು, ಇಲ್ಲಾಂದ್ರೆ ನಾನು ಹೇಳ್ದಾಗೆ ಕೇಳು. ಇವೆರಡು ಆಗದಿದ್ದರೆ ನಾನು ಮಾತನಾಡುವುದಿಲ್ಲ, ನಾನು ಬಂದುಕ್ಕೂ ಮಾತನಾಡುತ್ತೆ. ನೋಡಿದ್ದೀನಿ, ಒಂದಿಷ್ಟು ಕಾಲ ಅವಕಾಶ ಕೊಡಿ, ಆದಷ್ಟು ಬೇಗ ನಿಮ್ಮ ಸಾಲನ್ನು ತೀರಿಸಿರು, ನಮ್ಮ ತಾಳಾಗುತ್ತೇನೆ. ಈಗ ಕೊಟ್ಟಿದ್ದ ಕಾಲ ಅವಕಾಶ ಸಾಕವ, ಇಲ್ಲೆಲ್ಲಿಂದ ಕೊಡ್ಬೇಕು ನಿನ ಕಾಲ ಅವಕಾಶ? ನಮ್ಮ ಧನಿಯಾರ ತಾಳಕ್ ತಕ್ಕಂತ ನಿನ್ನ ತಯ್ಯ ತಕ್ಕ ಕುಣಿಲೇಬೇಕು. ಆಗಲಿ ಸೌಕರ್ಯ, ನೀವು ಹೇಳಿದಾಗಿ ನಾನು ಕೇಳ್ತೇನೆ. ಆದರೆ
ನನ್ನ ತಂದೆಗೆ ಬಂದ್ರೆ ಅವರ ಸೊಂಟವನ್ನು ಮುರಿಯುತ್ತೇನೆ. ನಮ್ಮ ಸೌಕರ್ಯಿಗೆ ಪರನಾರ್ಯಾರಂದ್ರ ಅಕ್ಕ ತಂಗ್ಯಾರಿದ್ದ ಅಲ್ಲಲ್ಲ ಅಕ್ಕ ತಂಗ್ಯಾರ ಮಕ್ಕಳಿದ್ದಂಗ ಬಂದ್ರ ಸರಿಯಾಗಿ ಹೇಳಿದ್ದೆ ಸೀನಪ್ಪ. ನೀನು ಬಾರಿಗೆ ಹೋಗಿ ಪಾರ್ಟಿ ಅರೇಂಜ್ ಮಾಡು, ನಾನು ನಂತರ ಬರ್ತೇನೆ. ಈಗ್ಲೇ ಬರ್ತೀರಾ? ಇಲ್ಲ, ಹೋಗ್ಬೇಕ ಸೌಕರ್ಯ. ಏ ರುದ್ರನಾಗ, ನಡ್ರಲೇ ಪಾರ್ಟಿ ಅರೇಂಜ್ ಮಾಡ್ರಲೇ, ಹಾಕಿ ನನ್ನ ಮಕ್ಕಳ. ನಾನು ಕೊಟ್ಟ ಸಾಲದ ರೂಪವಾಗಿ ಒಂದು ಹಾಡನ್ನಾದ್ರೂ ಹಾಡಿ ನನ್ನ ಮನರಂಜಿಸಬಾರದೆ ನನ್ನ ರಸಿ. ಆಗಲಿದೆ, ನಿಮ್ಮ ಮಾತಿನಂತೆ.